ಜೀವನದಲ್ಲಿ ಯಾವ ಕಾಲಕ್ಕೂ ಹಳೆಯದನ್ನ ಮರಿಬೇಡಿ ಅಂತ ಹೇಳ್ತೀವಿ ಅದಕ್ಕೆ ಮೊದಲು ಈ ಗಣಪತಿ ಎಲ್ಲಿದ್ದಾನೆ ಏನು ಮಾಡ್ತಾನೆ ಹೇಗೆ ಪರಿವರ್ತನೆ ಕೊಡ್ತಾನೆ ಆ ಪರಿಹಾರ ಹೇಗೆ ಕೊಡ್ತಕ್ಕಂಥ ಅವಕಾಶದಲ್ಲಿ ಫಲವನ್ನು ನೀಡ್ತಾನೆ ಏನು ವರ್ಣದಲ್ಲಿ ಇರ್ತಾನೆ ಅದೆಲ್ಲ ತಿಳ್ಕೋಬೇಕಲ್ಲ ಯಾವ ದೋಷಕ್ಕೆ ಪರಿಹಾರ ಅಂತ ಎಲ್ಲರೂ ಬರ್ಕೊಳ್ಳಿ ವಿಶೇಷವಾಗಿ ಇವರು ನಕ್ಷತ್ರಾಧಿಪತಿ ಆಗಿರ್ತಕ್ಕಂಥ ಆಶ್ಲೇಷ ನಕ್ಷತ್ರ ಆಶ್ಲೇಷ ನಕ್ಷತ್ರ ಯಾರ್ದು ಅನ್ಕೊಂಡ್ರಿ ಸಾಕ್ಷಾತ್ ಹಾವಿಂದು ಅದಕ್ಕೆ ಆ ಗಣಪತಿ ಹಾವಿನ ನಕ್ಷತ್ರದಲ್ಲಿರ್ತಕ್ಕಂಥ ಎಲ್ಲ ಅನುಗುಣವನ್ನು ಕೊಡ್ತಾನೆ ಆಶ್ಲೇಷ ನಕ್ಷತ್ರದವರು ಹಾವಿಂತರ ಆಟ ಆಡ್ತಾರೆ ಕೆಲವರೆಲ್ಲ ಏನು ಅಂದರೆ ಈ ಉಸ್ರಳ್ಳಿ ಥರ ಅಲ್ಲ ಅಂದರೆ ಒಂದೊಂದ್ರ ಮೇಲೆ ಒಂದೊಂದಿದ್ದಾಗ ಬಣ್ಣ ಚೇಂಜ್ ಮಾಡ್ತಾರೆ ಆದರೆ ಯಾವ ಥರ ಇರೋರು ಏನು ಅಂದರೆ ಏನು ಗೊತ್ತಿಲ್ಲದೆ ಮಾಡೋದು ಮಾಡಿಬಿಟ್ಟು ತಪ್ಸ್ಕೊಂಡ್ಬಿಡ್ತಾರೆ ಫಸ್ಟ್ ಕ್ಲಾಸಾಗಿ ನುಲ್ಸ್ಕೊಂಡು ಒಳಗಡೆ ಹೊರಟೋಗ್ತಾರೆ ಅದಕ್ಕೆ ಟೂ ಫೇಸ್ ಕಾಯಿನ್ ಸಿಂಗಲ್ ಕಾಯಿನ್ ಇದ್ದ ಹಾಗೆ ಅವ್ರಗಳ ಪರಿವರ್ತನೆ ಅದಕ್ಕೆ ಸಾಧಾರಣವಾಗಿ ಇರ್ತಕ್ಕಂಥ ಅಂದರೆ ಅಂದ್ರಿಕೆ ಮಂಚವಾಡೋ ಅನಂತರಾಮಯ ಇದ್ದ ಹಾಗೆ ನಿಮಗೇನು ಅಂದರೆ ಏನು ಸರಿ ಆಯ್ತಪ್ಪ ನೀವು ಮಾಡ್ಕೊಡ್ತೀನಿ ಯೋಚನೆ ಮಾಡ್ಬೇಡ ಅವ್ನು ಹೇಳ್ಬೇಡ ನೋಡ್ಕೊತೀನಿ ಬಂದ ತಕ್ಷಣ ಏಯ್ಯ ನನ್ನ ಮಗ ಸರಿಲಿಲ್ಲ ಬೇಡ ಅವ್ನಿಗೆ ಹೆಂಗೆ ಹಿಂಗೆ ಈ ಥರ ತಂದಿಡೋ ಬುದ್ಧಿ ಕಿತ್ತಾಳಿ ಕಿವಿ ಡಬ್ಬ ನನ್ನ ಮಕ್ಕಳು ಆ ರೀತಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥವ್ರು ಸಾಧಾರಣವಾಗಿ ಈ ಆಶ್ಲೇಷ ನಕ್ಷತ್ರವೇ ಹಾಗೆ ಅದಕ್ಕೆ ಇಂಥವ್ರಿಗೆಲ್ಲ ಏನು ಮಾಡ್ತೀವಿ ಸೀಮಿತ ಬುದ್ಧಿ ಇಲ್ಲ ಚಂದ್ರನ ಮನೆಯಲ್ಲಿ ಸಾಕಷ್ಟು ಜನ ಇರ್ತಾರೆ ಕರ್ಕಾಟಕ ರಾಶಿ ಜಲ ನೀರು ಏನೋ ಹರಿತಾ ಇರುತ್ತೆ ನಾನು ಆ ಥರ ಹೇಳಿದಾಗ ನೀವುಗಳು ಎಲ್ಲರೂ ಅದೇ ಸ್ವಭಾವ ಮಾಡ್ಕೋಬೇಡಿ ಕುಂಬಳಕಾಯಿ ಕಳ್ಳ ಅಂದ್ರೆ ಮುಖ ನೋಡ್ಕೊಂಡು ನೋಡಿದ್ರೆ ಗುರುಗಳು ಬೈದ್ಬಿಟ್ರು ಅಂತ ಕತೆ ಭಾಳ ಚೆನ್ನಾಗಿ ಹೇಳ್ತೀರಾ ಅದಂತೂ ಅದಕ್ಕೆ ಕೆಲವೆಲ್ಲ ಗಮನ ಇಟ್ಟಬೇಕು ಯಾರಿಗಿಲ್ಲವೋ ಅವ್ರು ಹೇಳಿರ್ತೀವಿ ಅರ್ಥ ಆಯ್ತಾ ಅಂತವ್ರು ಹೇಳಿದಾಗ ನೀವೆತ್ತ ಹಿಂಗೋಹೋ ನಾನು ಮಾಡಿದೆ ನಾನು ಮಾಡಿದೆ ಅನ್ಕೊಂಬಿಡ್ದು ಇನ್ನೇನು ಜನಾನು ಅದಕ್ಕೆ ಹೇಳೋದು ಜನ ಮರಳೋ ಜಾತ್ರೆ ಮರಳೋ ಅಂತ ಒಂದು ಕುರಿ ಹಿಂಗೆ ಹೋಗ್ತಾ ಇದ್ರೆ ಎಲ್ಲ ಕುರಿನೂ ಫಾಲೋ ಮಾಡುತ್ತೆ ಆ ರೀತಿಯಾಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥವ್ರಿಗೆ ಮಾತ್ರ ಆ ರೀತಿ ಸೂಚನೆಗಳು ಕೊಡ್ತೀನಿ ಎಲ್ಲಾನು ಅರ್ಥ ಅಂದರೆ ಓಹೋ ಹೀಗೂ ಜನ ಇರ್ತಾರ ಅಂತ ಅರ್ಥ ಮಾಡ್ಕೋಬೇಕು ಈ ಆಶ್ಲೇಷ ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಜಲತತ್ವ ಜಲ ಸಮೃದ್ಧಿ ನೀರು ಅಲ್ಲ ಆಡ್ತಾ ಇರುತ್ತೆ ಅಲೆಗಳ ಆಗ್ತಾ ಇರುತ್ತೆ ಯಾವಾಗಲೂ ಆ ಫ್ಲಕ್ಚುಯೇಷನ್ ಇರುತ್ತೆ ಯಾವ ಕಾಲಕ್ಕೂ ಸ್ಥಿರತೆ ಇಲ್ಲ ಅದಕ್ಕೆ ಆಶ್ಲೇಷ ನಕ್ಷತ್ರವನ್ನು ಸ್ಥಿರತೆಯನ್ನು ಕೊಡಿಸ್ತಕ್ಕಂಥ ಈ ನಕ್ಷತ್ರಕ್ಕೆ ಅಧಿಪತಿಯಾಗಿ ಕೂತ್ಕೊಳ್ತಾನೆ ವಿಜಯ ಗಣಪತಿ ಅದಕ್ಕೆ ನಾವೇನು ಮಾಡಬೇಕು ಇಂಥ ಗಣಪತಿ ನಡ್ಕೊಂಡು ಓಡಾಡ್ತಾ ವಾಕ್ತಿಟ್ ಹಾಕಿಲ್ವಾ ಹಾಗೆ ನಡ್ಕೊಂಡು ಓಡಾಡ್ತಾ ಪೂಜೆ ಮಾಡಬೇಕು ಇವನ್ನ ಯಾವಾಗಲೂ ನಾವು ಚರದಲ್ಲಿದ್ದಾಗ ಪೂಜೆ ಮಾಡಬೇಕು ಸ್ಥಿರವಾಗಿದ್ದಾಗಲ್ಲ ಮನೆಯಲ್ಲಿ ಕೂತ್ಕೊಂಡು ಕೆಲಸಗಳು ಮಾಡ್ಕೊತಾ ಇದ್ದಾಗ ನಿಮ್ಮ ಮನೆ ಸ್ಮ ಸ್ಮರಣೆ ಮಾಡ್ಕೊತಾ ಇರಬೇಕು ಯಾತ್ರೆಗೆ ಹೋಗ್ತಾ ಇರ್ತೀರ ರಾತ್ರಿ ಹೊತ್ತು ಪ್ರಯಾಣ ಮಾಡ್ತೀರಾ ಸ್ಮರಣೆ ಮಾಡ್ಕೋಬೇಕು ನೀರಲ್ಲಿ ಜನಸ್ನಾನ ಮಾಡ್ತಾ ಇರ್ತೀರಾ ಅದು ಸ್ಮರಣೆ ಮಾಡ್ಕೋಬೇಕು ಯಾರ ಹತ್ರ ಆದರೂ ಒಂದು ಕೆಲಸ ಕೇಳಕ್ಕೆ ಹೋಗಿರ್ತೀರ ಕೂತ್ಕೊಳ್ಳೋ ಇಂಟ್ರ್ಯೂ ಸಮಯದಲ್ಲಿ ಹೋಗ್ತಾ ಇರೋ ಜಾಗದಲ್ಲಿ ಈ ಕೆಲಸ ನನಗೆ ಸಿಗಲಿ ಅಂತ ಸ್ಮರಣೆ ಮಾಡ್ಕೋಬೇಕು ಯಾವುದೇ ಒಂದು ಕಾರ್ಯ ನಿಮಗೆ ಸಿದ್ಧಿ ಆಗಬೇಕಾದ್ರೆ ಚರದಲ್ಲಿ ಮಾಡ್ತಕ್ಕಂಥ ಶ್ಲೋಕ ವಿಶೇಷ ಇದು ಅದಕ್ಕೆ ಆಶ್ಲೇಷ ನಕ್ಷತ್ರ ಈ ವಿಜಯ ಯಾತ್ರೆಯಲ್ಲಿ ಹೊರಡ್ತಕ್ಕಂಥ ಸಾಕಷ್ಟು ಜನಕ್ಕೆ ಅಂದರೆ ನಮ್ಮ ಲಾಲ್ ಬಹದರ ಶಾಸ್ತ್ರಿ ಎಷ್ಟು ಅಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಉನ್ನತ ಸ್ಥಾನ ಪಾಪ ಅನ್ಯಾಯವಾಗಿ ಸಾಯಿಸ್ಬಿಟ್ರು ಇರಲಿ ಆದರೂ ಸಹ ಇವತ್ತಿನ ದಿವಸ ನಮ್ಮ ರಾಷ್ಟ್ರದಲ್ಲಿ ಅಂಥವ್ರು ನೆನ್ಸ್ಕೋಬೇಕು ಯಾಕೆಂದರೆ ವಿಜಯಶಾಲಿಗಳಾಗಿದ್ದರು ಸಣ್ಣ ಅವಧಿಯಲ್ಲೇ ದೊಡ್ಡ ಹೆಸರು ಮಾಡಿದ್ರು ಯಾಕೆಂದರೆ ಆ ವಿಜಯ ಗಣಪತಿ ಅವ್ರ ಜೊತೆ ಇದ್ದ ಪುಟ್ಟಿಲಿ ಅಲ್ವಾ ಗಣಪತಿ ಪುಟ್ ಕೂತ್ಕೊಂಡು ಕುತ್ಕೊಂಡು ಓಡಾಡ್ತಿರ್ತಾನೆ ಹಾಗೆ ವಿಜಯಶಾಲಿ ಆಗಿರ್ತಕ್ಕಂಥ ವಿಚಾರ ಅದೇ ಸುಭಾಷ್ ಚಂದ್ರ ಬೋಸು ಯಾತ್ರೆ ದೇಶಕ್ಕೋಸ್ಕರ ಮಾಡಿದ್ರು ಆದರೆ ಅನ್ಯಾಯವಾಗಿ ಸತ್ತು ಹೋದರು ಬುರುಸ್ಲಿ ಕೂಡ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಂತೆ ಅಂದರೆ ಚೈನೀಸಲ್ಲಿ ಇವತ್ತಿಗೂ ನಮ್ಮಲ್ಲಿರ್ತಕ್ಕಂಥ ಇದೇ ವಿಜಯ ಗಣಪತಿನ ಕದ್ಕೊಂಡು ಹೋಗ್ಬಿಟ್ಟು ಚೈನಾ ದೇಶದಲ್ಲಿ ಒಳಭಾಗದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅದು ಯಾವ್ದ್ರಲ್ಲಿ ಮಾಡಿರೋದು ಮೂಳೆಗಳಲ್ಲಿ ಮಾಡಿರೋದು ಸ್ವಾಮಿ ಇದೇ ಆನೆ ಮೂಳೆಗಳಲ್ಲಿ ಮಾಡಿರೋ ದಂತದಲ್ಲಿ ವಿಶೇಷವಾಗಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅದನ್ನ ಇವತ್ತಿಗೂ ಹಳೇ ಫೋಟೋ ನನ್ನ ಹತ್ರ ಇದೆ ಅಂದರೆ ಎಲ್ಲೋ ಆರ್ಕಲಾಜಿ ಡಿಪಾರ್ಟ್ಮೆಂಟಲ್ಲಿ ನಾವು ಹೋಗ್ತಾ ಇದ್ದಾಗ ಆ ಫೋಟೋಗಳು ಸಿಕ್ಕಿದಾಗ ನಾವು ಜೆರಾಕ್ಸ್ ಮಾಡಿ ಇಟ್ಕೊತೀವಿ ನಿಮಗೆಲ್ಲ ಕೊಡಕ್ಕೆ ಅಂದರೆ ಆ ರೀತಿಯಾದ ಒಂದು ನಮ್ಮ ಸಂಸ್ಕಾರಗಳು ಕದ್ಕೊಂಡು ಹೊರಟೋಗಿದ್ದಾರೆ ಈ ವಿಜಯಶಾಲೆಗಳಾಗಕ್ಕೆ ಎಷ್ಟು ಪ್ರಯತ್ನ ಪಟ್ಟಿರ್ತಾರೆ ಯಾರ್ಯಾರು ಅದನ್ನು ಬ್ರೂಸ್ಲಿ ಸಣ್ಣದಾಗಿ ಒಂದು ಮೂನ್ಯುಮೆಂಟ್ ಮಾಡಿಕೊಂಡು ಅವನಿಟ್ಕೊಂಡಿದ್ದಂತೆ ಅವನ ದಿವಸ ಏನಾಗೋಯ್ತು ಅನ್ಯಾಯವಾಗಿ ಯಾರೋ ಕದ್ಕೊಂಡು ಹೊಟ್ಟೋದ್ರು ಆ ವಿಶೇಷವಾಗಿರ್ತಕ್ಕಂಥದ್ದು ಆಗ ಅವನ ಮೃತ್ಯು ಆಯಿತು ಹೀಗೆ ಒಬ್ಬೊಬ್ಬರ ವಿಜಯಶಾಲಿಗೆ ಏನೋ ಒಂದು ಕಾರಣ ಇಟ್ಕೊಂಡಿರ್ತಾರೆ ಆ ವಿಜಯವಂತನ ಮರ್ತೋದ್ರೆ ಮೂಲ ಆಧಾರವನ್ನು ಮರ್ತೋದ್ರೆ ಕೊಟೋಯ್ತು ಅದಕ್ಕೆ ಹೇಳೋದು ಜೀವನದಲ್ಲಿ ವಿಜಯಶಾಲಿ ಆಗಬೇಕು ನಿಮ್ಗೆ ಇನ್ನೊಂದು ದೊಡ್ಡ ರಹಸ್ಯ ಹೇಳ್ತೀನಿ ಆಮೇಲೆ ಕೂತ್ಕೊಂಡಿರಿ ಈ ರಹಸ್ಯ ಅಂತ ಹೇಳಿದಾಗ ಪ್ರಪಂಚ ಎಲ್ಲ ಶಾಕ್ ಆಗಿರ್ತಾರೆ ಆ ಶಾಕ್ ಕೂಡ ನಾನು ಕೊಡ್ತೀನಿ ಯಾಕೆಂದ್ರೆ ಯಾರಿಗೂ ನಿಮ್ಗೆ ಗೊತ್ತಿಲ್ಲ ಏನದು ಶಾಕ್ ಅಂತ ಅದು ಆಶ್ಚರ್ಯ ಆದರೆ ಮೊದಲು ಗಣಪತಿ ವಿಚಾರ ಮಾತಾಡೋಣ ಪೂರ್ಣಾಲಿರ್ತಕ್ಕಂಥ ಈ ಗಣಪತಿಗೆ ನಾಲ್ಕು ಕೈಗಳಂತೆ ಇವನು ದಂತ ಮಾವಿನ ಹಣ್ಣು ಭಾಷಾಂಕುಶ ಭಾಷಾಂಕುಶ ಸಾಧಾರಣವಾಗಿ ಅವನು ಜೊತೆಗೆ ಇಟ್ಕೊಂಡಿರ್ತಾನೆ ಯಾವಾಗಲೂ ಕೂತ್ಕೊಂಡೇ ಇರ್ತಾನೆ ಪಾಪ ಓಡಾಡಲ್ಲ ನೋಡಿ ಕುಟ್ಟಾಗೆ ಅವನು ನಗ್ತಾ ಇರ್ತಕ್ಕಂಥ ಸ್ವಭಾವದಲ್ಲಿ ಏನು ಅಂದರೆ ನೀವುಗಳು ಯಾವತ್ತಾದರೂ ಯಾರನ್ನಾದರೂ ನಗಬೇಕು ಅಂತ ಈ ಲಾಫಿಂಗ್ ಕ್ಲಾಸ್ ಅನಿಸಿದೆ ಆ ಥರ ಹುಚ್ಚುಚ್ಚಾಗಿ ನಗಬೇಡಿ ಸುಮ್ಮನೆ ಅನ್ನೋದು ಏನು ಸ್ಫೂರ್ತಿ ಇಲ್ಲ ಭಾಗದಲ್ಲಿ ಭಾವನೆ ಇಲ್ಲ ಅದಕ್ಕೆ ನಗಕ್ಕೆ ಬೇಕಾ ಅದೇ ಜೀವನದಲ್ಲಿ ಲಕ್ಷಣವಾಗಿ ಯಾವುದೋ ಒಂದು ಕಾರಣ ಇಟ್ಕೊಂಡು ನಗಿ ಮನಸ್ಫೂರ್ತಿಯಾಗಿ ನಗಿ ಆವಾಗ ದೇಹದಲ್ಲಿ ಆರೋಗ್ಯನೂ ಚಿಮ್ಮತ್ತೆ ಅದಕ್ಕೆ ನಗ್ನಗ್ತಾ ಇರಬೇಕು ಅನ್ನೋದು ಈ ಥರದೆಲ್ಲ ಸ್ಮರಣೆಗಳನ್ನು ಮಾಡ್ಕೊಂಬರ್ತಕ್ಕಂಥ ಇವನಿಗೆ ರಕ್ತಾವರಣದಲ್ಲಿರ್ತಕ್ಕಂಥ ಕ್ಷೇತ್ರ ಅನ್ನೋ ಪ್ರತಿಲಿ ಇವನ ಚಂದ್ರದೋಷ ಪರಿಹಾರ ಅದಕ್ಕೆ ಏನು ವಿಜಯ ಗಣಪತಿಗೆ ಯಾವತ್ತೂ ಮನಸ್ಸು ಚರಿಯಾಗಿರಬೇಕಂತೆ ಮನೋವೇಗವಾಗಿರ್ತಕ್ಕಂಥ ಆತ್ಮವನ್ನು ಸಂಪ್ರೋಕ್ಷಣೆ ಮಾಡ್ತಕ್ಕಂಥ ನಮ್ಮದು ಒಂದೇ ಮನಸ್ಸಾಗಿರಬೇಕಂತೆ ಮಾಡಲಾ ಬೇಡವಾ ಬೇಕಾ ಬೇಡವಾ ಅಂತಲ್ಲ ಒಂದು ಸಲಿ ಮಾಡ್ಬೇಕಾ ದಾನ ಮಾಡಿ ಬಿಡ್ಬೇಕು ಒಳ್ಳೇದು ಮಾಡ್ಬೇಕಾ ಒಳ್ಳೇದು ಮಾಡ್ತೀನಿ ನಿಂತ್ಕೊಂಡ್ಬಿಡ್ಬೇಕು ಇಲ್ವಾ ಕೈಲಾ ಕಬೋದಿಗಳ ತರ ಅವನು ಬಂದು ಮಾತು ಇವನು ಮಾತು ಕೇಳಿ ಕಿವಿ ಹಿತ್ತಾಳೆ ಕಿವಿ ಮಾಡ್ಕೊಂಡು ಆಶ್ಲೇಷ ನಕ್ಷತ್ರ ಹಾಕ್ಬಿಡ್ಬೇಡಿ ಅದಕ್ಕೋಸ್ಕರ ಹಾವಿನ ಗುಣ ಉಳ್ಳವರಾಗದೆ ಮಹಾಗಣಪತಿ ಗುಣಗಳಾಗಿರ್ತಕ್ಕಂಥವ್ರು ಏಕೋ ಮನೋಭಾವನದಲ್ಲಿರ್ತಕ್ಕಂಥವ್ರು ಪೂರ್ತಿ ಗಣಪತಿ ನಂಬಿ ನಿಮಗೆ ಶಾಕ್ ಕೊಡ್ತೀನಿ ಅನ್ನಲ್ಲ ಆ ಶಾಕ್ ಕರೆಂಟ್ ಶಾಕು ಆಡ್ನರಿ ಅಲ್ಲ ಸ್ವಾಮಿ ಫಸ್ಟ್ ಕ್ಲಾಸ್ ಶಾಕ್ ಕೊಡ್ತೀನಿ ಜಗತ್ತಲ್ಲಿ ಎಲ್ಲರೂ ಪೂರ್ತಿಯಾಗಿ ಅಲ್ಲೋಲ್ ಆಗಬೇಕು ರಹಸ್ಯ ತಿಳಿಸ್ತೀನಿ ಹಿಂದೆ ಮರ್ತೇ ಹೋಗಿದ್ದೆ ಅಲ್ವಾ ರಹಸ್ಯ ಹೇಳ್ತೀನಿ ಕೇಳಿ ನೀವೆಲ್ಲ ಅಮೆರಿಕಾದಲ್ಲಿರ್ತಕ್ಕಂಥ ಟ್ವಿನ್ ಟವರ್ ಮುರಿದು ಹೋಯ್ತು ಅಂದ್ರಲ್ಲ ಬಿದ್ದೋಯ್ತು ಅಂದ್ರಲ್ಲ ಯಾರು ಬೀಳ್ಸಿದ್ದು ಅಂದ್ಕೊಂಡ್ರಿ ಎಲ್ಲರೂ ಅಂದ್ಕೊಂಡಿದ್ದೀರಾ ಏನಂತ ಒಸಾಮಾ ಬಿನ್ ಲಾಡನ್ನೇ ಪೂರ್ತಿಯಾಗಿ ಮುರಿದು ಬಿಸಾಕಿದ್ದಾನೆ ಅಂತ ಸತ್ಯ ಹೌದು ಅದೇ ದಿವಸ ಅವನು ನ್ಯೂಯಾರ್ಕ್ ಸಿಟಿಯಿಂದ ಕೆನಡಾಗೆ ಹೋಗೋ ದಾರಿಯಲ್ಲಿ ಇದೇ ಪ್ರೆಸಿಡೆಂಟ್ ಜೊತೆ ಕೂತ್ಕೊಂಡು ಕಾಫಿ ತಿಂಡಿ ತಿಂತಾ ಇದ್ದ ಇದು ಪೂರ್ತಿಯಾಗಿ ಸತ್ಯ ಇದನ್ನು ಕೂಡ ರಹಸ್ಯವಾಗಿರ್ತಕ್ಕಂಥ ನಿಮಗೆ ಆ ದೃಶ್ಯವನ್ನು ತೋರಿಸ್ತೀನಿ ಅದನ್ನು ಮುರ್ಧಾಕಿದೀನಿ ಯಾರೂ ಯಾರು ಅಲ್ಲ ಇದೇ ಅಮೆರಿಕನ್ ಪ್ರೆಸಿಡೆಂಟ್ಸ್ ಅವ್ರಗಳೇ ಯಾಕೆಂದ್ರೆ ಆವತ್ತು ಅವರು ಮುರ್ಧಾಕಿರೋದು ಏನಕ್ಕೆ ಅಂದರೆ ಇಡೀ ಜಗತ್ತು ಡಾಲರ್ಸಲ್ಲಿ ನಾವು ಕೇಂದ್ರಕೃತಪಡಿಸ್ಕೋಬೇಕು ಇಡೀ ಜಗತ್ತನ್ನ ನಾವು ಆಳ್ಬೇಕು ಅಂತಾನೇ ಕೂತ್ಕೊಂಡ್ಬಿಟ್ಟಿದ್ರು ಅದಕ್ಕೆ ನಿಮಗೆ ಹೇಳ್ತೀನಿ ಕೇಳಿ ರಹಸ್ಯ ನೀವೆಲ್ಲ ಪೇಪರ್ ಹಿಂದೆ ಹೋಗ್ತಾ ಇದ್ದೀರಾ ಆಫ್ಟರ್ ಆಲ್ ಡಾಲರ್ ಅನ್ನೋದು ಕಿತ್ತೋದು ಪೇಪರ್ ಅದಕ್ಕೆ ಭೂಮಿ ಭೂಮಿಯಾಗೇ ಇರುತ್ತೆ ಅದಕ್ಕೆ ಸುಮ್ಮನೆ ಹೆಚ್ಚಿಸ್ತೀರ ದುಡ್ಡು ಆದರೆ ಇವತ್ತಿನ ದಿವಸ ದುಡ್ಡಿರೋನು ಬದುಕ್ತಾ ಇದ್ದೀರಾ ಸ್ವಾಮಿ ನಾಳೆ ದಿವಸ ದುಡ್ಡಿರೋನು ಬದುಕ್ತಾ ಇರ್ತಕ್ಕಂಥವನು ನಾಳೆ ಮೂರು ಸಾವಿರ ಸಂಬಳದಲ್ಲಿ ಅವನು ಮನೇನೂ ಇಟ್ಕೊಂಡು ನೀವು ಸುಮ್ಮನೆ ಡಾಲರ್ ಡಾಲರ್ ಅಂತ ಇದೆ ನಾಳೆ ದಿವಸ ಒಂದು ಕೆ ಜಿ ಬೇಳೆಗೆ ನೂರು ರೂಪಾಯಿ ಅವನು ನೂರು ರೂಪಾಯಿ ಕೊಟ್ಕೊಂಡು ಆ ಬೇಳೆನ ಸಾಕ್ತಾನೆ ಮನೇಲಿ ಮನೆಯಲ್ಲಿ ಬಾಡಿಗೆನೂ ಕಟ್ಕೊಂಡು ಆ ಸಂಸಾರ ಹೇಗೆ ನಡೆಸ್ತಾನೆ ಆ ಮುನ್ನೂರು ರೂಪಾಯಿ ಇರೋನು ಅವನು ಬರೋ ಸಂಬಳನೇ ಮೂರು ಸಾವಿರ ರೂಪಾಯಿ ಅಥವಾ ಒಂದು ಸಾವಿರ ರೂಪಾಯಿ ಇರ್ಬೋದು ಬಡತನಿಗೆ ದೊಡ್ಡಿರವನಿಗೆ ಅಥವಾ ಮಿಡ್ಲ್ ಕ್ಲಾಸ್ ಅವನಿಗೆ ಅಪ್ಪರ್ ಮಿಡ್ಲ್ ಕ್ಲಾಸ್ ಅವನಿಗೆ ಏನೋ ಬದುಕೋಬೋದು ಗತಿ ಏನಾಗಬೇಕು ಸ್ವದೇಶಿಗಳಾಗಿ ದಯವಿಟ್ಟು ಎಲ್ಲರೂ ಕಿತ್ತು ಬಿಸಾಕಿ ವಿದೇಶದ ಪ್ರಯಾಣಗಳನ್ನೆಲ್ಲ ಬಿಸಾಕಿ ಅವನು ಆವತ್ತಿನ ದಿವಸ ಟೈಮ್ ಬಾಂಬನ್ನು ಅವರೇ ಅಳವಡಿಸಿ ಇಟ್ಟಿದ್ರು ಇದಕ್ಕೆ ಸಾಕ್ಷಿ ರೂಪವಾಗಿರ್ತಕ್ಕಂಥ ನಾನು ಹೇಳ್ತೀನಿ ಕೇಳಿ ಅಷ್ಟು ಕಬ್ಬಣದಲ್ಲಿ ಕಟ್ಟಿರ್ತಕ್ಕಂಥ ಕಬ್ಬಣ ಎತ್ಕೊಂಡ್ಬಂದು ಇದೇ ಭಾರತಕ್ಕೆ ಮಾರಿದ್ದಾರೆ ಎಲ್ಲಿ ಬಿದ್ದಿದೆ ಅಂತ ಕೂಡ ನನಗೆ ಗೊತ್ತು ಇದೇ ಜಾಗದಲ್ಲಿರ್ತಕ್ಕಂಥ ಗುಜರಾತ್ ಜಾಗದಲ್ಲಿ ಬಂದು ಬಿಸಾಕಿದ್ದಾರೆ ಅಷ್ಟು ಕಬ್ಣಗಳನ್ನ ಯಾತಕ್ಕೆ ಮಾರಿದ್ರು ಅಲ್ಲಿ ಗೊತ್ತಾಗಬಾರ್ದು ರಹಸ್ಯ ಅಂತ ಹೇಳಿ ಎಲ್ಲ ಟೈಮ್ ಬಾಂಬ್ ಇಟ್ಬಿಟ್ಟು ಅವರೇ ಮುರಿದ್ರು ಮೇಲುಗಡೆ ಏರೋಪ್ಲೇನು ಕೆಂ ಡಮ್ 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 ಅಂತ ಟೈಮ್ ಬಾಂಬು ಆಮೇಲೆ ಮುರಿಯಿತು ಏನು ಬೇಡ ಸ್ವಾಮಿ ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಳ್ಳಿ ಒಂದು ನಾಲ್ಕು ಸ್ಟೋರಿಡ್ ಬಿಲ್ಡಿಂಗ್ ಪಕ್ಕದಲ್ಲಿ ಬಿತ್ತಪ್ಪ ಇದೇ ಗಂಗಾರಾಮ್ ಬಿಲ್ಡಿಂಗ್ ಬಿದ್ದಿದ್ದು ಎಲ್ಲರಿಗೂ ಗೊತ್ತು ಬಿದ್ದಾಗ ಏನಾಯ್ತು ಸುತ್ತಮುತ್ತಲು ನಾಲ್ಕೈದು ಬಿಲ್ಡಿಂಗ್ ಎಲ್ಲ ಧ್ವಂಸ ಆಗೋಯ್ತು ಆದರೆ ಅಲ್ಲಿ ಬಿದ್ದಿದ್ದು ಏನೋ ಒಂದು ಪಕ್ಕದಲ್ಲಿರೋ ಬಿಲ್ಡಿಂಗ್ ಕೂಡ ಏಟ್ ಆಗಿಲ್ಲ ಎಲ್ಲ ಹೀಗೆ ಬಿದ್ದುಬಿಡ್ತಾ ಬಿದ್ದುಬಿಡ್ತಾ ಎಷ್ಟು ಕಬ್ಣ ಇತ್ತು ಅದರಲ್ಲಿ ಒಂದು ಚೂರಾದರೂ ಆಗ್ಬೋದಾಗಿತ್ತಲ್ಲ ಆಗಲಿಲ್ಲ ಇದಕ್ಕೆ ರಹಸ್ಯ ಹೇಳ್ತೀನಿ ಕೇಳಿ ಭಾರತ ಸಂಸ್ಕಾರವನ್ನು ಹಾಳು ಮಾಡೋಕ್ಕೆ ಭಾರತ ದೇಶದ ಮೇಲೆ ಯುದ್ಧ ಮಾಡೋಕ್ಕೋಸ್ಕರ ನಮ್ಮನ್ನು ಪೂರ್ತಿಯಾಗಿ ಎಕನಾಮಿಕಲ್ಲಿ ಡೌನ್ ಮಾಡೋಕ್ಕೋಸ್ಕರ ಅಮೆರಿಕನ್ಸ್ ಕಾಯ್ತಾ ಇದ್ದಾರೆ ಆ ಅಮೇರಿಕನ್ಸ್ನ ಯಾರು ಗೊತ್ತಾ ಲಗಾಮ್ ಇಟ್ಕೊಂಡಿರೋದು ಇದೇ ಬ್ರಿಟಿಷರ್ಸು ಸ್ವಾತಂತ್ರ್ಯ ಇನ್ನೂ ಬಂದಿಲ್ಲ ಪೆದ್ಗಳ ಇಲ್ಲಿ ಕೂತ್ಕೊಂಡಿರೋ ಪೂರ್ತಿ ರಾಜ್ಯ ಆಳ್ತಾ ಇರೋದು ಅದೇ ಬ್ರಿಟಿಷರ್ ಮುಖಾಂತರ ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ನಮ್ಮ ದೇಶದಲ್ಲಿ ಇದಕ್ಕೆ ನೀವುಗಳೆಲ್ಲ ಏನು ಅಂದರೆ ಯಾವತ್ತೂ ದೈವಿಕವಾಗಲೇ ಮಾತಾಡ್ಕೊಂಡು ಕೂತ್ಕೊಳ್ಳೋದಲ್ಲ ರಹಸ್ಯಲ್ಲಿ ಜೀವನದಲ್ಲಿ ಪರಿಜ್ಞಾನ ಕಾಮನ್ ಸೆನ್ಸ್ ನಿಮ್ಮ ಮಕ್ಕಳು ನಿಮ್ಮ ನಾಳೆ ಪೀಳಿಗೆಗಳು ನಾಳೆ ಬೀದಿಗೆ ಬಂದ್ಬಿಡಬಾರ್ದು ನೋಡಿ ಅದಕ್ಕೆ ಇವತ್ತಿನ ದಿವಸ ಜಾಗೃತೆ ಪಡಿಸ್ತಾ ಇದ್ದೀನಿ ಅದನ್ನು ಪಡಿಸ್ಕೊಂಡ್ರಿ ನಾಳೆ ನಾವೆಲ್ಲ ಉಳಿತೀವಿ ನಾವುಗಳು ಇಲ್ಲದೆ ಇದ್ರು ನಿಮ್ಮ ಮೊಮ್ಮಕ್ಕಳವರ್ಗೂ ಆದ್ರೂ ಚೆನ್ನಾಗಿರ್ತಾರೆ ಭಾರತ ಉಳಿಯತ್ತೆ ಭಾರತ ದೇಶದಲ್ಲಿ ಏನಾದ್ರೂ ಒಂದು ಸಿರುತ್ತೆ ಸಾಧನೆ ಮಾಡಿಸ್ಕೊಂತೀರ ಇಲ್ದೇರೆ ಖಂಡಿತ ಇಲ್ಲ ಏನೇ ರಹಸ್ಯ ಆ ರಹಸ್ಯದಲ್ಲಿ ಎಲ್ಲಾ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರ ನನ್ನ ಹತ್ರನೇ ಇರಬೇಕು ಅಂತ ಅವರೆಲ್ಲ ಕಾಯ್ತಾ ಇದ್ದಾರೆ ಎಲ್ಲರೂ ಒಂದೇ ಗುಂಪಲ್ಲಿ ಸೇರಿದವರು ಯಾವ ಕಾಲಕ್ಕೂ ಎಲ್ಲರೂ ಹಾಳು ಮಾಡಕ್ಕೆ ಏನಂತ ಅವ್ರು ಕರೆಯೋದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ರಾಜ್ಯಗಳನ್ನ ಡಿವೈಡ್ ಮಾಡ್ತಾ ಇದ್ದಾರೆ ಪಂಚಾಯಿತಿಗಳನ್ನ ಡಿವೈಡ್ ಮಾಡ್ತಾ ಇದ್ದಾರೆ ಊರೂರು ಡಿವೈಡ್ ಮಾಡ್ತಾ ಇದ್ದಾರೆ ಅಂದ್ರೇನೋ ಪೂರ್ತಿಯಾಗಿ ಡಿವೈಡ್ ಆ್ಯಂಡ್ ರೂಲ್ ಅಂತ ಈ ಕಂಟ್ರಿನ ನಾವುಗಳೆಲ್ಲ ಆ ಕಂಟ್ರಿ ಬ್ರೂಟ್ಗಳ ಥರ ಬಿಸಾಕ್ಬೇಕೆ ಹೊರತು ಜೀವನದಲ್ಲಿ ಯಾವ ಕಾರಣಕ್ಕೂ ಸಾಸ್ಕೋಬಾರ್ದು ಅದಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶವನ್ನು ನಾವು ನೀವು ಎಲ್ಲ ಸೇರಿಬಿಟ್ಟು ಆ ರಾಷ್ಟ್ರತೆಯನ್ನು ಉಳಿಸ್ಕೋಬೇಕು ನೀವೆಲ್ಲ ಏನು ಮಾಡ್ತೀರ ಗೊತ್ತಾ ಇಂಥ ಕಾರ್ಯಕ್ರಮದಲ್ಲಿ ಏನಾದರೂ ಇಂಥದ್ದು ಹೇಳಿದ್ರೆ ಎಲ್ಲ ಪಕ್ಕದಲ್ಲಿ ತಿರುಗಿಸ್ಕೊಂಡು ಚಾನಲ್ ಹಾಕ್ಕೊತೀರ ಪೆದ್ದುಗಳ ಪೆದ್ದುಗಳ ಜೀವನ ಪರ್ಯಂತ ಹೀಗೆ ಬಿದ್ದೀರಿ ನೀವುಗಳು ಯಾಕೆ ಅಂದರೆ ಉದ್ಧಾರ ಆಗೋ ಯೋಚನೆ ನಿಮಗಿಲ್ಲ ಅದಕ್ಕೆ ಕಠೋರವಾಗಿ ಹೇಳಿದ್ರು ಸತ್ಯವನ್ನು ಯಾವತ್ತೂ ಎದುರು ನಿಂತ್ಕೊಳ್ಳೋಕ್ಕೆ ನಿಮಗೆ ಆ ದೃಶ್ಯಾವಳಿ ನಾನು ತೋರಿಸ್ತೀನಿ ನೋಡಿ ಆವತ್ತು ಗೊತ್ತಾಗತ್ತೆ ಈ ತೋರಿಸೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಎಲ್ಲಿ ತೋರಿಸ್ತೀನಿ ಹೇಗೆ ತೋರಿಸ್ತೀನಿ ಅಂತ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಒಂದೊಂದು ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಇವರುಗಳೆಲ್ಲ ನಮ್ಮನ್ನು ಕಾಪಾಡೋಕ್ಕೆ ಕೊನೆಯದಾಗಿ ಬರೋದು ಯಾರು ಗೊತ್ತಾ ಇದೇ ಅಫ್ಘಾನಿಸ್ತಾನ್ ಅವರು ಬಂದು ಕಾಪಾಡ್ತಾರೆ ಯಾಕೆಂದರೆ ಆವತ್ತಿನ ದಿವಸ ವಾರ ನಡೆಯುತ್ತೆ ಆ ವಾರಲ್ಲಿ ಯಾರು ನಡೆಯೋಲ್ಲ ಆವತ್ತಿನ ದಿವಸ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ರಹಸ್ಯ ಡಾಲರ್ಸು ಯಾರ್ಯಾರು ಎದುರು ನಿಂತ್ಕೊತಾರೆ ನೋಡಿ ಆ ರಾಷ್ಟ್ರಗಳನ್ನ ಮುಗಿಸ್ಬಿಡಬೇಕು ಅಂತ ಕಾಯ್ತಾ ಇದ್ದಾರೆ ಇದನ್ನೆಲ್ಲ ನಾನು ಮಾಧ್ಯಮದ ಮುಖಾಂತರ ಹೇಳ್ತಕ್ಕಂಥ ವಿಧಾನವಾಗಲಿ ವಿಚಾರಗಳಾಗಲಿ ಸಂಕ್ಷಿಪ್ತವಾಗಿ ಯೋಚನೆ ಮಾಡಿ ನೋಡಿ ನಮ್ಮವ್ರಿಗೂ ಭಾಳ ಜನಕ್ಕೆ ಚೆನ್ನಾಗಿ ಗೊತ್ತಿದ್ದು ಗೊತ್ತಿಲ್ಲದೆ ಇದ್ದವ್ರು ನೀವೆಲ್ಲ ಭಾಳ ಜನ ಮುಗ್ಧ ಜನಗಳಿದ್ದೀರಾ ಇಷ್ಟಕ್ಕೂ ಕಾವಲ್ಗಾರ ಆಗಿರ್ತಕ್ಕಂಥ ಅನುಗ್ರಹಗಳನ್ನ ಪ್ರತಿಯೊಂದು ರಹಸ್ಯವಾಗಿರ್ತಕ್ಕಂಥದ್ದು ರಹಸ್ಯವಾಗಿ ಉಳಿದು ಹೋಗುತ್ತೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ನೀವುಗಳ ಅವಕಾಶ ಪಡ್ಕೊತೀರಾ ಅಂತ ಈ ಮುಖಾಂತರ ತಿಳ್